ಆತ್ಮೀಯರೇ, ಎಲ್ಲರಿಗೂ ನಮಸ್ಕಾರ. ನಾವು ಕಳೆದ ಸೆಷನ್ನಲ್ಲಿ ನಿಮಗೆ ಒಂದು ಆಡಿಯೋ ಟ್ರ್ಯಾಕಿಗೆ ಎಫೆಕ್ಟ್ಸ್ನ ಕೊಡೋದು ಹೇಗೆ ಅನ್ನೋದ್ರ ಬಗ್ಗೆ ಕಲಿತಾ ಬಂದಿದ್ವಿ. ಅದರಲ್ಲೂ ಮುಖ್ಯವಾಗಿ ನಾವು ರೆಕಾರ್ಡಿಂಗ್ ಮಾಡಿದ್ಮೇಲೆ ಈ ಶಿಕ್ಷಕರು ಸ್ವಯಂ ಕಲಿಕಾ ವೀಡಿಯೋಸ್ನ, ನೀವೇನಾದರೂ ಆ ವೀಡಿಯೋಸ್ ಟ್ಯುಟೋರಿಯಲ್ಸ್ನ ಮಾಡ್ತಾ ಇದ್ದೀರಂದರೆ ಆ ಟ್ಯುಟೋರಿಯಲ್ಸ್ನ ನೀವು ಆಡಿಯೋ ಟ್ರ್ಯಾಕಿಗೆ ತಗೊಂಡು ಅದರಲ್ಲಿರೋ ಹಿಂದ್ಗಡೆ ನಾಯ್ಸ್ನ ಹೇಗೆ ರಿಮೂವ್ ಮಾಡೋದು, ಡಿಸ್ಟರ್ಬೆನ್ಸ್ನ ಹೇಗೆ ರಿಮೂವ್ ಮಾಡೋದು ಅನ್ನೋದ್ರ ಬಗ್ಗೆ ತಿಳ್ಕೊಂಡಿದ್ವಿ. ಸೊ ಎಫೆಕ್ಟ್ಸಲ್ಲಿ ನಾವು ನಿಮಗೆ ಮುಖ್ಯವಾಗಿ ಒಂದು ಟ್ರ್ಯಾಕ್ನ ಹೇಳ್ಕೊಂಡ ಮೇಲೆ ಅಥವಾ ಒಂದು ಟ್ರ್ಯಾಕ್ನ ರೆಕಾರ್ಡಿಂಗ್ ಮಾಡಿದ ಮೇಲೆ ಎಫೆಕ್ಟ್ಸಲ್ಲಿ ನಾವು ಮುಖ್ಯವಾಗಿ ಒಂದು ಆ್ಯಂಪ್ಲಿಫೈನ ಮಾಡೋದು ಹೇಗೆ ಅಂತ ನೋಡಿದ್ವಿ. ಅದ್ರ ಜೊತೆಗೆ ಫೀಡ್ ಇನ್ ಫೀಡ್ ಔಟ್ನ ಕೊಡೋದು ಹೇಗೆ ಅನ್ನೋದ್ರ ಬಗ್ಗೆನೂ ನಾವು ನಿಮಗೆ ತೋರಿಸ್ಕೊಟ್ಟಿದ್ವಿ. ಅದಲ್ಲದೆ ನಿಮಗೆ ನಾಯ್ಸ್ ರಿಡಕ್ಷನ್, ನಾಯ್ಸ್ ರಿಡಕ್ಷನ್ ಅಂತ ಅಂದಾಗ ಸೊ ನಾವು ಇಲ್ಲಿ ಪ್ರತಿಯೊಂದು ರೆಕಾರ್ಡಿಂಗಲ್ಲಿ ಕೆಲವು ಹಿಂದ್ಗಡೆ ಬ್ಯಾಕ್ಗ್ರೌಂಡ್ ನಾಯ್ಸ್, ನಮ್ಮ ಮೈಕ್ ಮೂಲಕ ಕೆಲವು ಗಾಳಿ ಇರ್ಬೋದು ಅಥವಾ ಹಿಂದ್ಗಡೆ ಏನಾದರೂ ಯಾರಾದರೂ ಮಾತಾಡ್ತಿರೋದಿರ್ಬೋದು, ಅದೆಲ್ಲ ಸ್ವಲ್ಪ ರೆಕಾರ್ಡ್ ಆಗಿರುತ್ತೆ. ಸೊ ಅದನ್ನೆಲ್ಲ ನಮ್ಮ ಟ್ರ್ಯಾಕಿಂದ ಇದ್ರ ಹಿಂದ್ಗಡೆ ರಿಮೂವ್ ಮಾಡೋದು ಹೇಗೆ, ಅದನ್ನು ತೆಗಿಯೋದು ಹೇಗೆ ಅದ್ರ ಬಗ್ಗೆ ನಾವು ನಿಮಗೆ ತೋರಿಸ್ಕೊಟ್ಟಿದ್ವಿ. ಒಂದು ಉದಾಹರಣೆ ತೊಗೊಂಡೆ ನಿಮಗೆ ತೋರಿಸ್ಕೊಟ್ಟಿದ್ವಿ. ಅದರಲ್ಲೂ ಶೈಕ್ಷಣಿಕ ಟ್ಯುಟೋರಿಯಲ್ಸ್ನ ಒಂದು ವೀಡಿಯೋನ ತೊಗೊಂಡೆ ಇಲ್ಲಿ ಹೇಳ್ಕೊಂಡು, ಇಲ್ಲಿ ಈ ಥರ ವೀಡಿಯೋನ ನಾನು ಹೇಳ್ಕೊಂಡು ಡೈರೆಕ್ಟಾಗಿ ನಿಮಗೆ ತೋರಿಸ್ಕೊಟ್ಟಿದ್ದೆ. ಸೊ ಅದಲ್ಲದೆ ನಿಮಗೆ ಇಲ್ಲಿ ಕೆಳಗಡೆ ನಾರ್ಮಲೈಸ್ ಅಂತ ಕೂಡ ನಿಮಗೆ ತೋರಿಸ್ಕೊಟ್ಟಿದೆ. ನಾರ್ಮಲೈಸ್ ಅಂದರೆ ಒಂದು ಸ್ಟ್ಯಾಂಡರ್ಡೈಸ್ ಮಾಡ್ಕೊಳ್ಳೋದು. ಸೊ ಅದನ್ನೆಲ್ಲ ನಿಮಗೆ ಉಪಯೋಗ ಆಗಿದೆ, ಅದನ್ನೆಲ್ಲ ಪ್ರಾಕ್ಟೀಸ್ ಮಾಡಿದ್ರೆ ಅಂತ ಭಾವಿಸ್ತಾ ಇದ್ದೀವಿ. ಸೊ ದಯವಿಟ್ಟು ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಇರಿ. ಸೊ ಇವತ್ತಿನ ಈ ಸೆಷನ್ನಲ್ಲಿ ನಾವು ನಿಮಗೆ ಇದೇ ಥರದ್ದು ಮತ್ತೊಂದು ರೀತಿಯಾದ ಒಂದು ಉದಾಹರಣೆ ತೊಗೊಂಡು ನಿಮಗೆ ತೋರಿಸ್ಕೊಡ್ತೀವಿ. ಅದರಲ್ಲೂ ಮುಖ್ಯವಾಗಿ ನೀವು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನೀವು ವಿಜ್ಞಾನ ಪ್ರಯೋಗ ವೀಡಿಯೋಸ್ನ ನೋಡ್ತಾ ಇದ್ದೀರಲ್ವಾ, ಸುಲಭವಾಗಿ ವಿಜ್ಞಾನ ಪ್ರಯೋಗನ ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ನಾವು ವೀಡಿಯೋಸ್ ಎಲ್ಲ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ವಿ. ಆ ವೀಡಿಯೋಸ್ಗೆ ನಾವು ವಾಯ್ಸ್ ಓವರ್ ಹೇಗೆ ಕೊಡ್ತೀವಿ ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀವಿ. ವಾಯ್ಸ್ ಓವರ್ನ ಫಸ್ಟ್ ರೆಕಾರ್ಡ್ ಮಾಡೋದು ಹೇಗೆ, ಆ ರೆಕಾರ್ಡ್ ಮಾಡಿರೋ ವಾಯ್ಸ್ನ ನಾವು ಎಡಿಟ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀವಿ. ಸೊ ಒಂದೊಂದಾಗೆ ನೋಡ್ತಾ ಹೋಗೋಣ ಬನ್ನಿ. ಸೊ ನಿಮಗೆ ತೋರಿಸ್ಕೊಡ್ಲಿಕ್ಕೆ ನಾನು ಒಂದು ಉದಾಹರಣೆ ತೊಗೊಂಡಿದ್ದೀನಿ, ಒಂದು ಎಕ್ಸ್ಪೆರಿಮೆಂಟ್, ಒಂದು ಪ್ರಯೋಗನ ತೊಗೊಂಡಿದ್ದೀನಿ ನಾನು. ಆ ಪ್ರಯೋಗ ಇಲ್ಲಿ ಓಪನ್ ಮಾಡ್ತೀನಿ ನಾನು. ಸೊ ವಿಜ್ಞಾನ ಪ್ರಯೋಗ ಇಲ್ಲಿದೆ ನನ್ನ ಹತ್ರ. ಸೊ ಫಸ್ಟಿಗೆ ಯಾವಾಗಲೂ ಒಂದು ಸ್ಕ್ರಿಪ್ಟ್ನ ಬರ್ಕೋಬೇಕು. ಒಂದು ವಿಡಿಯೋ ಅಂತ ಬಂದಾಗ ಅದರಲ್ಲಿ ಒಂದು ಫ್ಲೋ ಇರುತ್ತಲ್ವ, ಸ್ಕ್ರಿಪ್ಟ್ ಬರ್ಕೊತೀರಾ, ನೆಕ್ಸ್ಟ್ ಅದರ ವಿಡಿಯೋ ರೆಕಾರ್ಡಿಂಗ್ ಮಾಡ್ತೀರಾ, ನಂತರ ಅದರ ವಿಡಿಯೋ ಎಡಿಟಿಂಗ್ ಮಾಡಬೇಕಾಗುತ್ತೆ, ಜೊತೆಗೆ ನಂತರ ಆಡಿಯೋ ಎಡಿಟಿಂಗ್ ಕೂಡ ಮಾಡಬೇಕಾಗುತ್ತೆ. ವಿಡಿಯೋ ಎಡಿಟಿಂಗ್ ಮತ್ತು ಆಡಿಯೋ ಎಡಿಟಿಂಗ್ ಎರಡು ಜೊತೆಗೆ ಹೋಗುತ್ತೆ. ಸೊ ಈ ಆಡಿಯೋ ಎಡಿಟಿಂಗ್ ಕೂಡ ಎಡಿಟ್ ಮಾಡಿದ ಮೇಲೆ ಈ ಆಡಿಯೋನ ನಾವಿಲ್ಲಿ ವಿಡಿಯೋನಲ್ಲಿ ಸಿಂಕ್ ಮಾಡ್ತೀವಿ ಅಷ್ಟೇ. ಅದೇ ಥರ ನಾವು ಪ್ರಯೋಗನ ಫಸ್ಟು ಇಲ್ಲಿ ನಾವು ವಿಡಿಯೋ ಎಡಿಟಿಂಗ್ ಬಗ್ಗೆ ಅಷ್ಟಾಗಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಆಡಿಯೋ ಎಡಿಟಿಂಗ್ ಬಗ್ಗೆ ನೋಡ್ತಾ ಹೋಗೋಣ. ಸೊ ಮೊದಲಿಗೆ ನಾವು ಈ ಥರ ಪ್ರೆಸೆಂಟೇಷನ್ನ ಮೂಲಕ ನಾವು ರೆಕಾರ್ಡ್ ಮಾಡಿ ಇಲ್ಲಿ ಓಪನ್ ಮಾಡಿದ್ದೇನಾಗಲೇ ನಾನು. ಸೊ ಈ ಥರ ನಾವು ಓಪನ್ ಮಾಡಿ ಈ ಥರ ಇಂಪ್ರೆಸ್ನ ಮೂಲಕ ಈ ಥರ ಸ್ಲೈಡ್ಸ್ನ ಎಲ್ಲ ರೆಡಿ ಮಾಡಿ ಇಟ್ಟಿರ್ತೀವಿ. ಪ್ರತಿಯೊಂದು ಸ್ಲೈಡ್ಗೂ ನಾವು ಓದಬೇಕಾಗುತ್ತೆ. ಸಿ ವಾಯ್ಸ್ ಓವರ್ ಅಂದರೆ ಒಂದು ಸ್ಕ್ರಿಪ್ಟ್ ಇರುತ್ತೆ ನಮ್ಮ ಹತ್ರ, ಆ ಸ್ಕ್ರಿಪ್ಟ್ನ ಜಸ್ಟ್ ಓದಿ ರೆಕಾರ್ಡ್ ಮಾಡೋದು. ರೆಕಾರ್ಡಿಂಗ್ ಅಂತ ಮಾಡೋದು ನೀವು ಎರಡು ರೀತಿಯಲ್ಲಿ ಮಾಡ್ಬೋದು. ಒಂದು, ನಿಮ್ಮ ಮೊಬೈಲಲ್ಲಿ ಏನಾದರೂ ವಾಯ್ಸ್ ರೆಕಾರ್ಡ್ ಅನ್ನೋ ಅಪ್ಲಿಕೇಶನ್ ಇದ್ದರೆ ಅದ್ರ ಮೂಲಕ ರೆಕಾರ್ಡ್ ಮಾಡಿ ನೀವು ನಿಮ್ಮ ಮತ್ತೆ ಕಂಪ್ಯೂಟರ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಈ ಥರ ಟ್ರ್ಯಾಕಲ್ಲಿ ಹೇಳ್ಕೊಂಡು ಅದಕ್ಕೆ ನೀವು ಎಫೆಕ್ಟ್ಸ್ ಎಲ್ಲ ಕೊಟ್ಟು ಏನಾದರೂ ಚೇಂಜಸ್ ಮಾಡ್ಕೋಬೋದು. ಅಥವಾ ನೀವು ಡೈರೆಕ್ಟಾಗಿ ಇದರಲ್ಲೇ ರೆಕಾರ್ಡ್ ಮಾಡ್ತೀನಿ ಅಂದರೆ ಈ ಥರ ಪ್ರೆಸ್ ಮಾಡಿದರೆ ಇಲ್ಲಿ ಇದನ್ನು ರೆಕಾರ್ಡಿಂಗ್ ಅಂತ ಪ್ರೆಸ್ ಮಾಡಿದರೆ ಅದು ರೆಕಾರ್ಡ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ರೆಕಾರ್ಡಿಂಗು ನಾನು ನಿಮಗೆ ಇದೆ ಡೈರೆಕ್ಟಾಗಿ ಈ ಆಡಾಸಿಟಿ ಮೂಲಕನೇ ಡೈರೆಕ್ಟಾಗಿ ರೆಕಾರ್ಡ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇವಾಗ ನಾವು ಡೈರೆಕ್ಟಾಗಿ ವಾಯ್ಸ್ ಓವರ್ ಕೊಡ್ತಾ ಹೋಗೋಣ. ಇದೊಂದು ನನ್ನ ಹತ್ರ ವಿಜ್ಞಾನ ಪ್ರಯೋಗ ಇದೆ, ಇದಕ್ಕೆ ಒಂದೊಂದಾಗಿ ನಾನು ವಾಯ್ಸ್ ಓವರ್ ಕೊಡ್ತಾ ಹೋಗ್ತೀನಿ. ಸೊ ವಾಯ್ಸ್ ಓವರ್ ಕೊಡ್ತಾ ಹೋಗಬೇಕಂದ್ರೆ ನಾನು ಏನು ಮಾಡಬೇಕು, ಫಸ್ಟು ಇದನ್ನು ಕ್ಲೋಸ್ ಮಾಡ್ತೀನಿ ನಾನು. ಫಸ್ಟ್ ಒಂದು ನನ್ನ ಹತ್ರ ಒಂದಿದೆ. ಸೊ ಇದನ್ನು ನಾನು ಓದಬೇಕು, ಇದನ್ನು ಓದ್ತೀನಿ ನೋಡಿ. ಸೊ ಇದು ಜಡತ್ವ ಮತ್ತು ವಿಷಯ, ಶಕ್ತಿ, ಬಲ ಮತ್ತು ಚಲನೆ ಅಂತ ಇದೆ ಅಲ್ವಾ. ಸೊ ಇದನ್ನು ರೆಕಾರ್ಡ್ ಮಾಡ್ಕೊಳ್ತೀನಿ ಆ್ಯಕ್ಚುಲಿ. ಸೊ ಫಸ್ಟು ರೆಕಾರ್ಡ್ ಮಾಡ್ತೀನಿ, ಇಲ್ಲಿ ಕ್ಲಿಕ್ ಮಾಡ್ತೀನಿ. 1 2 3 ಪ್ರಯೋಗ ಜಡತ್ವ, ವಿಷಯ ಶಕ್ತಿ, ಬಲ ಮತ್ತು ಚಲನೆ. ಪ್ರಯೋಗ ಜಡತ್ವ, ವಿಷಯ ಶಕ್ತಿ, ಬಲ ಮತ್ತು ಚಲನೆ. ಸೊ ಈಗ ಇಲ್ಲಿ ರೆಕಾರ್ಡಿಂಗ್ ಆಗಿದೆ. ಅದು ನಾನು ಇದನ್ನು ಪಾಸ್ ಮಾಡಿದ್ದೀನಿ, ಇದನ್ನು ಸ್ಟಾಪ್ ಮಾಡಿದ್ದೀನಿ. ಸೊ ಇದು ಒಂದು ರೆಕಾರ್ಡಿಂಗ್ ಆಯಿತು. ನಾನು ಎರಡು ಸಲ, ನೀವು ಎಷ್ಟು ಸಲ ಬೇಕಾದರೂ ರೆಕಾರ್ಡ್ ಮಾಡ್ಕೋಬೋದು. ಏನಾದರೂ ನಿಮಗೆ ಎಲ್ಲಾದರೂ ಒಂದು ಸಲ ಡಿಸ್ಟರ್ಬೆನ್ಸ್ ಬಂತು, ಇನ್ನೊಂದು ಸಲ ರೆಕಾರ್ಡಿಂಗ್ ಮಾಡ್ಕೋಬೇಕಾದ್ರೆ ಒಂದೇ ಸಲ ರೆಕಾರ್ಡ್ ಮಾಡ್ಕೋಬೋದು. ಇದನ್ನೆಲ್ಲ ರಿಮೂವ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ನಾಯ್ಸ್ ಪ್ರೊಫೈಲ್ ಎಲ್ಲ ರಿಮೂವ್ ಮಾಡೋಣ. ಸೊ ಇಲ್ಲಿ ಫಸ್ಟ್ ಕೇಳಿಸ್ಕೊಳ್ಳೋಣ, ಎಲ್ಲಿ ಯಾವ್ದು ಕರೆಕ್ಟ್ ಆಗಿದೆ ಅಂತ. ಪ್ರಯೋಗ ಜಡತ್ವ, ವಿಷಯ ಶಕ್ತಿ, ಬಲ ಮತ್ತು ಚಲನೆ. ಸೊ ಇದು ಕರೆಕ್ಟ್ ಆಗಿದೆ ಅಲ್ವಾ. ಸೊ ನಾನು ಏನು ಮಾಡ್ತೀನಿ, ಇದನ್ನೆಲ್ಲ ಫಸ್ಟು ನಾಯ್ಸ್ ಪ್ರೊಫೈಲ್ನ ತೆಗಿತೀನಿ ನಾನು.
ಸೊ ನಾಯ್ಸ್ ರಿಡಕ್ಷನ್ ಅಂತ ಕೊಡ್ತೀನಿ ನಾನು, ಗೆಟ್ ನಾಯ್ಸ್ ಪ್ರೊಫೈಲ್ ಅಂತ ಕೊಡ್ತೀನಿ, ಎಲ್ಲ ಸೆಲೆಕ್ಟ್ ಮಾಡಿಕೊಂಡು ಮತ್ತೆ ಎಫೆಕ್ಟ್ಸಿಗೆ ಹೋಗಿ ಕಡಿಮೆ ಆಗ್ತದಲ್ವ ಅದು ನಾಯ್ಸು, ಈಗ ಕೇಳಿಸ್ಕೊಳ್ಳೋಣ. ಪ್ರಯೋಗ ಜಡತ್ವ, ವಿಷಯ ಶಕ್ತಿ ಬಲ ಮತ್ತು ಚಲನೆ. ಮುಗಿತ ಅಷ್ಟಲ್ವಾ, ಇದನ್ನೆಲ್ಲ ನಾನು ಡಿಲೀಟ್ ಮಾಡ್ತೀನಿ, ಸೆಲೆಕ್ಟ್ ಮಾಡ್ಕೊಂಡು ಡಿಲೀಟ್ ಮಾಡ್ತೀನಿ. ಜೊತೆ ನನಗೆ ಇದೆಲ್ಲ ಅವಶ್ಯಕತೆ ಇಲ್ಲ, ಇದೆಲ್ಲ ಅವಶ್ಯಕತೆ ಇಲ್ಲ ನನಗೆ, ಇದನ್ನು ಕೂಡ ನಾನು ಡಿಲೀಟ್ ಮಾಡ್ತೀನಿ. ನಾನು ಎರಡು ಸಲ ರೆಕಾರ್ಡ್ ಮಾಡಿದ್ದೆ, ಸೊ ಹಾಗೆ ನನಗೆ ಇವೆಲ್ಲ ಅವಶ್ಯಕತೆ ಇಲ್ಲ. ಸೊ ಒಂದ್ಸಲ ಇದು ಫೈನಲ್ ಓಕೆ ಅಂತ ಅಂದಮೇಲೆ ಇದನ್ನು ನಾವು ಎಕ್ಸ್ಪೋರ್ಟ್ ಮಾಡ್ಕೋಬೇಕು. ಎಕ್ಸ್ಪೋರ್ಟ್ ಮಾಡ್ಕೊಂಡ್ರೆ ಒಂದು ಎಂ ಪಿ ತ್ರೀ ರೆಡಿ ಆಗುತ್ತೆ. ಸೊ S1 ಅಂತ ನಾನು ಕೊಡ್ತೀನಿ, S1.mp3 ಅಂತ, ಸೇವ್ ಅಂತ ಕೊಡ್ತೀನಿ. ಆ ಫೈಲು ಇಲ್ಲಿ ಸೇವ್ ಆಗಿರುತ್ತೆ, ಎಲ್ಲಿ ನೋಡಿದ್ರಲ್ವ S1.mp3. ಇದನ್ನು ಪ್ಲೇ ಮಾಡ್ತೀನಿ ನೋಡಿ. ಪ್ರಯೋಗ ಜಡತ್ವ, ವಿಷಯ ಶಕ್ತಿ ಬಲ ಮತ್ತು ಚಲನೆ. ಸೊ ರೆಡಿ ಆಯ್ತಲ್ವಾ. ಸೊ ಈ ರೀತಿಯಲ್ಲಿ ನಮಗೆ ಇನ್ನೊಂದು ರೆಕಾರ್ಡಿಂಗ್ ಮಾಡ್ಬೇಕಂದ್ರೆ ಇದ್ರ ಪಕ್ಕಿಗೆ ಇನ್ನೊಂದು ರೆಕಾರ್ಡಿಂಗ್, ಇಲ್ಲೊಂದು ನಾನು ಆಗಲೇ ರೆಕಾರ್ಡಿಂಗ್ ಮಾಡಿದ್ದೀನಿ. ಈ ಟ್ರ್ಯಾಕಲ್ಲೇ ನಾವು ರೆಕಾರ್ಡಿಂಗ್ ಪ್ರೆಸ್ ಮಾಡಿದರೆ ಏನಾಗುತ್ತೆ ನೋಡಿ, ಇದೇನಿರುತ್ತಲ್ಲ ಇಲ್ಲಿಗೂ ಕೊನೆ ಆಗಿದೆ ಇದು, ಇಲ್ಲಿಂದಲೇ ಮತ್ತೆ ಇನ್ನೊಂದು ರೆಕಾರ್ಡಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ನಾವು ಇವಾಗ ಏನು ಮಾಡ್ತೀನಿ, ಮತ್ತೊಂದು ಇಲ್ಲಿ ಸೆಕೆಂಡ್ ಸ್ಲೈಡ್ ಇದೆಲ್ವ ಇದನ್ನು ನೋಡ್ತೀನಿ, ಸ್ಟಾರ್ಟ್ ಮಾಡ್ತೀನಿ. ಈ ಪ್ರಯೋಗಕ್ಕಾಗಿ ನಮಗೆ ಬೇಕಾಗುವ ಅವಶ್ಯಕ ವಸ್ತುಗಳು: ಅಂಚೆ ಪತ್ರ ಅಥವಾ ದಪ್ಪನೆಯ ಕಾಗದ, ನಾಣ್ಯ ಮತ್ತು ಗಾಜಿನ ಲೋಟ. ಸೊ ಈಗ ಇಲ್ಲಿ ನೋಡ್ಬೋದು ನೀವು, ಸೊ ಒಂದು ರೆಕಾರ್ಡಿಂಗು ಆದ್ಮೇಲೆ ಅದು ಕಂಟಿನ್ಯೂಸ್ ಆಗಿ ರೆಕಾರ್ಡಿಂಗ್ ಆಗ್ತಾ ಇರುತ್ತೆ, ಒಂದೇ ಟ್ರ್ಯಾಕ್ ಅಲ್ಲಿ ಅದು ರೆಕಾರ್ಡಿಂಗ್ ಆಗ್ತಾ ಇರುತ್ತೆ. ಇದು ನಾನು ಮತ್ತೆ ಪ್ಲೇ ಮಾಡಿ. ಪ್ರಯೋಗಕ್ಕಾಗಿ ನಮಗೆ ಬೇಕಾಗುವ ಅವಶ್ಯಕ ವಸ್ತುಗಳು: ಅಂಚೆ ಪತ್ರ ಅಥವಾ ದಪ್ಪನೆಯ ಕಾಗದ, ನಾಣ್ಯ ಮತ್ತು ಗಾಜಿನ ಲೋಟ. ಇದನ್ನು ಮತ್ತೆ ನಾನು ಎಡಿಟಿಂಗ್ ಮಾಡ್ಕೊತೀನಿ, ಈ ಥರ ನಾಯ್ಸ್ ಪ್ರೊಫೈಲ್ನ ರಿಮೂವ್ ಮಾಡ್ತೀನಿ. ಬೇಕಂದರೆ ಯಾವಾಗಲೂ ಫಸ್ಟ್ ನಾಯ್ಸ್ ರಿಡಕ್ಷನ್ ಮಾತ್ರ ತುಂಬ ಮುಖ್ಯ ಅದು. ಮತ್ತೆ ಎಲ್ಲ ಸೆಲೆಕ್ಟ್ ಮಾಡ್ಕೊಂಡು ನಾನು ಎಫೆಕ್ಟಿಗೆ ಹೋಗಿ ರಿಪೀಟ್ ನಾಯ್ಸ್ ರಿಡಕ್ಷನ್ ಅಂತ ಕೊಡ್ತೀನಿ. ಇನ್ನೊಂದು ಸಲ ಬೇಕಂದರೆ ಕೊಡೋಣ. ಬಟ್ ಜಾಸ್ತಿ ನಾಯ್ಸ್ ರಿಡಕ್ಷನ್ನ ರಿಮೂವ್ ಮಾಡಬೇಡ, ಅವಾಗ ಏನಾಗುತ್ತೆ ನಿಮ್ಮ ಆಡಿಯೋ ಕ್ವಾಲಿಟಿ ನ್ಯಾಚುರಲಿಟಿ ಹೋಗ್ಬಿಡುತ್ತೆ, ಅದು ನ್ಯಾಚುರಲ್ ಆಗಿ ಅದು ಕೇಳಿಸಲ್ಲ. ಮತ್ತು ಗಾಜಿನ ಲೋಟ. ಸೊ ಈಗ ನಾನೇನು ಮಾಡ್ತೀನಿ, ಬೇಕಂದರೆ ಇದನ್ನು ಇನ್ನೊಂದು ಟ್ರ್ಯಾಕಿಗೆ ಕಾಪಿ ಮಾಡ್ಕೊಳ್ಳೋಣ, ಒಂದು ಕೆಲಸ ಮಾಡ್ತೀನಿ, ಕಾಪಿ ಮಾಡಿಕೊಂಡು ಹೊಸ ಟ್ರ್ಯಾಕ್ನ ಆ್ಯಡ್ ಮಾಡ್ತೀನಿ ನಾನು. ಸೊ ಮಿಕ್ಸು ಆ್ಯಡ್ ನೀವು ಮೋನೋ ಟ್ರ್ಯಾಕ್ ಅಂತ ಕೊಡ್ತೀನಿ. ಇದನ್ನು ಮ್ಯೂಟ್ ಮಾಡ್ತೀನಿ ನಾನು, ಇಲ್ಲಿ ಪೇಸ್ಟ್ ಮಾಡ್ತೀನಿ ನಾನು. ಇದನ್ನು ಹಿಂಗೆ ಕ್ಲಿಕ್ ಮಾಡಿ ನಾನು ಕರೆಕ್ಟಾಗಿ ಇಲ್ಲಿ ತೊಗೊಂಬರ್ತೀನಿ ಸ್ಟಾರ್ಟಿಂಗಲ್ಲಿ. ಸೊ ಈಗ ಆಯಿತು. ಸೊ ಇವಾಗ ನಾನು ಇದನ್ನು ಡೈರೆಕ್ಟಾಗಿ ಎಕ್ಸ್ಪೋರ್ಟ್ ಮಾಡ್ತೀನಿ. ಎಕ್ಸ್ಪೋರ್ಟ್ S2 ಅಂತ ನಾನು ಕೊಡ್ತೀನಿ, Slide 2 ಅಂತ. ಈಗ ನಾನು ಪ್ಲೇ ಮಾಡೋದಾದರೆ ಇದನ್ನು ಪ್ಲೇ ಮಾಡ್ತೀನಿ S2 ಅಂತ. ಇದೇನಕ್ಕೆ ಪ್ಲೇ ಆಗ್ತಿಲ್ಲ ಗೊತ್ತಾ? ಈ ಪ್ರಯೋಗಕ್ಕಾಗಿ ನಮಗೆ ಬೇಕಾಗುವ ಅವಶ್ಯಕ ವಸ್ತುಗಳು: ಅಂಚೆ ಪತ್ರ ಅಥವಾ ದಪ್ಪನೆಯ ಕಾಗದ, ನಾಣ್ಯ ಮತ್ತು ಗಾಜಿನ ಲೋಟ. ಸೊ ಇದೇನಕ್ಕೆ ಬರಲಿಲ್ಲ ಅಂದರೆ ನಾನು ಮ್ಯೂಟ್ ಮಾಡಿದ್ದೀನಿ ಓಕೆ, ಬಟ್ ಟ್ರ್ಯಾಕ್ ಎರಡು ಇರೋದ್ರಿಂದ ಈ ಟ್ರ್ಯಾಕ್ ಅದನ್ನು ತೊಗೊಂಡಿದೆ, ಇದನ್ನು ಅದು ತೊಗೊಂಡಿಲ್ಲ. ಬೇಕಂದರೆ ನಾವು ಡಿಲೀಟ್ ಮಾಡ್ಕೋಬೋದು, ಡಿಲೀಟ್ ಮಾಡಿಕೊಂಡು ಇನ್ನೊಂದು ಸಲ ಬೇಕಂದರೆ ಈ ಥರ ನೀವು ಎಕ್ಸ್ಪೋರ್ಟ್ ಮಾಡಿಕೊಂಡು ಡೈರೆಕ್ಟಾಗಿ ನೀವು ಮತ್ತೆ ಕೇಳಿಸ್ಕೋಬೋದು. ಈ ರೀತಿಯಾಗಿ ಪ್ರತಿಯೊಂದು ಸ್ಲೈಡು ಸಪ್ರೇಟ್ ಸಪ್ರೇಟಾಗಿ ನೀವು ರೆಕಾರ್ಡ್ ಮಾಡಿಕೊಂಡು ನಂತರ ಏನು ಮಾಡಬೇಕು, ನೀವು ಅದನ್ನು ಈ ಟ್ರ್ಯಾಕಲ್ಲಿ ಬಂದು ಈ ಫೈಲ್ಸ್ನ ನಾವೇನು ಮಾಡ್ತೀವಿ, ಫಸ್ಟ್ ರೆಕಾರ್ಡಿಂಗ್ ಆಯಿತು, ಇದನ್ನು ನಾನು ಇಲ್ಲಿ ತೊಗೊಂಬರ್ತೀನಿ, ಇದನ್ನು ಇಲ್ಲಿ ಹಾಕ್ತೀನಿ, ಇದಕ್ಕೆ ನಾನು ವಾಯ್ಸ್ ಓವರ್ ಕೊಡಬೇಕು. ಇವಾಗ ಸಿಂಕಿಂಗು, ಸಿಂಕಿಂಗ್ ಕೊಡಬೇಕಂದ್ರೆ ನಾನು ಇಲ್ಲಿ ಅದು ವಾಯ್ಸ್ ಓವರ್ S1 ಅಂತ ಇದೆ, S1 ಅಂತ. ಸೊ ಈ ರೀತಿ ನಾವು ವೀಡಿಯೋಸ್ ಏನು ನೀವು ನೋಡ್ತಿರಲ್ವ ನಮ್ಮ ಚಾನಲಲ್ಲಿ ಅಪ್ಲೈ ಮಾಡ್ತೀನಿ ನೋಡಿ. ಪ್ರಯೋಗ ಜಡತ್ವ, ವಿಷಯ ಶಕ್ತಿ ಬಲ ಮತ್ತು ಚಲನೆ. ಅಷ್ಟೇ, ಈ ರೀತಿಯಾಗಿ ನೀವು ಒಂದೊಂದೇ ಸಿಂಕ್ ಮಾಡಿ, ಸೊ ಈ ಟ್ರ್ಯಾಕಲ್ಲೆಲ್ಲ ಆ್ಯಡ್ ಮಾಡಿ ರೆಂಡರ್ ಅಂತ ಕೊಟ್ಟರೆ ಒಂದು ವಿಜ್ಞಾನ ಪ್ರಯೋಗ ವೀಡಿಯೋ ರೆಡಿ ಆಗುತ್ತೆ. ತುಂಬ ಸುಲಭವಾಗಿ ನೀವು ಎಡಿಟಿಂಗ್ ಮಾಡ್ಬೋದು. ಸೊ ಈ ರೀತಿಯಾಗಿ ನೀವು ಒಂದು ಇಷ್ಟಲ್ಲ ಪ್ರತಿಯೊಂದಕ್ಕೂ ನಾನು ಈ ಥರ ನಾವು ಫಸ್ಟು ಇಮೇಜಿಗೆ ರೆಡಿ ಮಾಡಿಕೊಂಡು ಈ ಥರ ಎಕ್ಸ್ಪೆರಿಮೆಂಟ್ ವೀಡಿಯೋಸ್ ನಾನು ಮತ್ತೆ ಇದನ್ನು ಓದ್ಬೋದು. ದಪ್ಪನೆಯ ಕಾಗದವನ್ನು ಗಾಜಿನ ಮೇಲೆ ಇರಿಸಿ ಮತ್ತು ತೋರಿಸಿರುವಂತೆ ನಾಣ್ಯವನ್ನು ಕಾಗದ ಮೇಲೆ ಇರಿಸಿ, ನಂತರ ನಿಮ್ಮ ಬೆರಳುಗಳನ್ನು ಬಳಸಿ ಕಾಗದವನ್ನು ಹೊಡೆಯಿರಿ.
ಇದು ವಿಡಿಯೋ, ಎಕ್ಸ್ಪೆರಿಮೆಂಟ್ ವಿಡಿಯೋ. ನಾವೆಲ್ಲ ವಾಯ್ಸ್ ಓವರ್ ಕೊಟ್ಟಮೇಲೆ ಇದಕ್ಕೊಂದು ವಿಡಿಯೋ ಅಂತ ಇರುತ್ತೆ, ಆ ವಿಡಿಯೋಗೆ ನಾವು ಸಿಂಕ್ ಮಾಡಬೇಕಾಗುತ್ತೆ. ಎಲ್ಲ ರೆಡಿ ಆದ್ಮೇಲೆ ಈ ತರ ಬರುತ್ತೆ ಒಂದು ವಿಡಿಯೋ. ವಿಷಯ ಶಕ್ತಿ, ಬಲ ಮತ್ತು ಚಲನೆ. ಈ ಪ್ರಯೋಗದಲ್ಲಿ ಜಡತ್ವದ ಸರಳ ಪ್ರದರ್ಶನವನ್ನು ನಾವು ನೋಡುತ್ತೇವೆ. ಈ ಪ್ರಯೋಗಕ್ಕಾಗಿ ನಮಗೆ ಬೇಕಾಗುವ ವಸ್ತುಗಳು ನಾಣ್ಯ, ಗಾಜಿನ ಲೋಟ ಮತ್ತು ಅಂಚೆ ಪತ್ರ ಅಥವಾ ಯಾವುದಾದರೂ ಒಂದು ದಪ್ಪ ಕಾರ್ಡ್. ಈ ಕಾರ್ಡ್ ಗಾಜಿನ ಬಾಯಿಗಿಂತ ದೊಡ್ಡದಾಗಿ ಇರಲಿ. ಮೊದಲಿಗೆ ದಪ್ಪನೆಯ ಕಾಗದವನ್ನು ಗಾಜಿ. ಸೊ ನಿಮಗೆ ಇನ್ನೂ ಅರ್ಥ ಆಗ್ಲಿಕ್ಕೆ ನಾನೊಂದು ಪ್ರಾಜೆಕ್ಟ್ ಫೈಲ್ನ ತೋರಿಸ್ತೀನಿ. ಆ ಪ್ರಾಜೆಕ್ಟ್ ಫೈಲ್ ಎಲ್ಲಿದೆ ಅಂತ ನೋಡೋಣ. ಹೋಮ್ ಅಲ್ಲಿರುತ್ತೆ. ಇಲ್ಲಿದೆ ಅದು. ನೋಡಿದ್ರಲ್ವಾ, ಇದು ನಮ್ಮ ವಿಜ್ಞಾನ ಪ್ರಯೋಗ. ಇದು ಪ್ರತಿಯೊಂದು ಇಲ್ಲೇ ನೋಡ್ತಾ ಇದ್ರಲ್ವಾ, ಇವೆಲ್ಲ ವಾಯ್ಸ್ ಓವರ್ ಕೊಟ್ಟಿರೋದು. ಇದೇ ರೀತಿ ಸಪ್ರೇಟ್ ಸಪ್ರೇಟ್ ಆಗಿ ರೆಕಾರ್ಡ್ ಮಾಡಿ ನಮ್ಮ ವಿಡಿಯೋ ಜೊತೆ ಸಿಂಕ್ ಮಾಡಿದಾಗ ಒಂದು ವಿಜ್ಞಾನ ಪ್ರಯೋಗ ವಿಡಿಯೋ ರೆಡಿ ಆಗುತ್ತೆ. ಈ ರೀತಿಯಾಗಿ ನಾನು ಪ್ಲೇ ಮಾಡೋದಾದ್ರೆ ನೋಡ್ಬೋದು ನೀವು. ದಪ್ಪನೆಯ ಕಾಗದವನ್ನು ಗಾಜಿ. ಸೊ ಸ್ವಲ್ಪ ನಮಗೆ ಸ್ಕ್ರಿಪ್ಟ್ ಮುಖ್ಯ. ಸ್ಕ್ರಿಪ್ಟ್ ರೆಡಿ ಆದ್ಮೇಲೆ ನೀವು ವಾಯ್ಸ್ ಓವರ್ನ ರೆಕಾರ್ಡ್ ಮಾಡಿಕೊಂಡು ಒಂದು ವಿಡಿಯೋನ ನಿಮ್ಮ ಸ್ಕ್ರೀನ್ ಕಾಸ್ಟಿಂಗ್ ಮೂಲಕ ಅಥವಾ ನಿಮ್ಮ ಕ್ಯಾಮ್ರಾ ಮೂಲಕ ರೆಕಾರ್ಡ್ ಮಾಡಿಕೊಂಡು ಈ ತರ ಎರಡು ಸಿಂಕ್ ಮಾಡಿದಾಗ, ಆಡಿಯೋ ಮತ್ತೆ ವಿಡಿಯೋ ಸಿಂಕ್ ಮಾಡಿದಾಗ ಒಂದು ವಿಡಿಯೋ ರೆಡಿ ಆಗುತ್ತೆ. ಸೊ ಅದಕ್ಕೆ ನಾನು ಹೇಳಿದ್ದು, ಅದಕ್ಕೆ ನಾವು ಒಂದು ಆರ್ಡರ್ಲ್ಲಿ ನಾವು ನಿಮಗೆ ಹೇಳ್ಕೊಟ್ಟಿದ್ದು. ಸೊ ವಿಡಿಯೋ ಎಡಿಟಿಂಗ್ ಬಗ್ಗೆ ತಿಳಿಸ್ಕೊಟ್ಟಿದ್ವಿ, ಇದ್ರ ಬಗ್ಗೆ ಓಪನ್ ಶಾಟ್ ಬಗ್ಗೆ, ಇದು ಕೂಡ ನಮ್ಮ ಚಾನಲಲ್ಲಿ ಆಗಲೇ ಅಪ್ಲೋಡ್ ಆಗಿದೆ, ದಯವಿಟ್ಟು ಹೋಗಿ ನೋಡಿ. ಅದ್ರ ಜೊತೆಗೆ ಈ ಸ್ಕ್ರೀನ್ ಕಾಸ್ಟಿಂಗ್, ಸ್ಕ್ರೀನ್ ಕಾಸ್ಟಿಂಗ್ ಅಂದರೆ ನಾವು ಕಜಾಮ್ ಅನ್ನೋ ಒಂದು ಸಾಫ್ಟ್ವೇರ್ನ ಬಳಸ್ಕೊಂಡು ಸ್ಕ್ರೀನ್ ಕಾಸ್ಟಿಂಗ್, ಸ್ಕ್ರೀನ್ ರೆಕಾರ್ಡಿಂಗ್ ಹೇಗೆ ಮಾಡೋದು ಅದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ವಿ, ಅದನ್ನು ಹೋಗಿ ನೋಡಿ. ಸೊ ಒಂದು ಆರ್ಡರಲ್ಲೇ ಬನ್ನಿ, ಇದನ್ನು ಕಲ್ತ್ಕೊಳ್ಳಿ, ನಂತರ ವಿಡಿಯೋ ಎಡಿಟಿಂಗ್ ಕಲ್ತ್ಕೊಳ್ಳಿ, ಜೊತೆಗೆ ಈ ಆಡಾಸಿಟಿನಲ್ಲಿ ಎಡಿಟಿಂಗ್ ಮಾಡಿ ನಾವು ವಿಡಿಯೋಗೆ ಹೇಗೆ ಸಿಂಕ್ ಮಾಡೋದು. ಈ ವಿಡಿಯೋ ಎಡಿಟಿಂಗ್ ಮತ್ತು ಆಡಿಯೋ ಎಡಿಟಿಂಗು ಎರಡು ಸಿಂಕ್ ಆಗುತ್ತೆ, ಎರಡು ಜೊತೆ ಜೊತೆಗೆ ಹೋಗುತ್ತೆ. ಸೊ ಅದಕ್ಕೆ ಈ ವಿಡಿಯೋ ಎಡಿಟಿಂಗ್ ಆದಮೇಲೆ ನಾವು ಈ ಆಡಿಯೋ ಎಡಿಟಿಂಗ್ನ ಆಡಾಸಿಟಿ ಬಗ್ಗೆ ನಿಮಗೆ ತಿಳಿಸ್ಕೊಟ್ಟಿದ್ದೀವಿ. ಸೊ ಈ ಥರ ಮಾಡಿದಾಗ ನಿಮಗೆ ಒಂದು, ಇದು ಜಸ್ಟ್ ಒಂದು ವಿಷಯದ ಬಗ್ಗೆ ನಾನು ಹೇಳಿದ್ದೇನೆ ಅಷ್ಟೇ, ವಿಜ್ಞಾನದ ಬಗ್ಗೆ. ಇದೇ ಥರ ನೀವು ನಿಮಗೆ ಇಷ್ಟವಾಗಿರೋ ವಿಷಯದ ಬಗ್ಗೆ ಈ ಥರ ವಾಯ್ಸ್ ಓವರ್ನ ಕೊಟ್ಕೊಂಡು ನೀವು ಈ ಥರ ಸಿಂಕ್ ಮಾಡ್ಬೋದು ಒಂದು ವಿಡಿಯೋನ ಮಾಡಬೇಕಾದ್ರೆ. ಸೊ ಮುಂದಿನ ವಿಡಿಯೋನಲ್ಲಿ ನಿಮಗೆ ಈ ಥರ ಹಲವಾರು ವಿಷಯಗಳ ಬಗ್ಗೆ ಕೆಲವು ಸಲಹೆಗಳು ಅಂದರೆ ಐಡಿಯಾಸ್ನ ಕೊಡ್ತೀನಿ ನಿಮಗೆ, ಅದು ಮಕ್ಕಳು ಜೊತೆಗೆ ಶಿಕ್ಷಕರು. ಸೊ ನೀವು ಈ ಸುಲಭವಾಗಿ ಈ ಥರ ಸಲಹೆಗಳನ್ನು ತಗೊಂಡು, ಐಡಿಯಾಸ್ನ ತಗೊಂಡು ನೀವು ಯಾವ ರೀತಿಯಲ್ಲಿ ರೆಕಾರ್ಡಿಂಗ್ ಮಾಡಿಕೊಂಡು, ನಿಮಗೆ ಕೆಲವು ಐಡಿಯಾಸ್ನ ಕೊಡ್ತೀನಿ, ಐಡಿಯಾಸ್ನ ಮೂಲಕ ನೀವು ರೆಕಾರ್ಡಿಂಗ್ ಅಂತ ಮಾಡಿ ಸೊ ನೀವು ಟ್ರೈ ಮಾಡ್ಬೋದು. ಸೊ ಆ ಥರ ಕೆಲವು ಅಂಶಗಳನ್ನು ನಿಮಗೆ ಮುಂದಿನ ವಿಡಿಯೋನಲ್ಲಿ ತಿಳಿಸ್ಕೊಡ್ತೀನಿ. ಅದೇ ನಾವು ಮಾಡೋ ಕೊನೆ ವಿಡಿಯೋ ಆಗಿರುತ್ತೆ ಈ ಆಡಾಸಿಟಿ ವಿಡಿಯೋ ಸರಣಿನಲ್ಲಿ. ಸೊ ಅಲ್ಲಿಯವರೆಗೂ ಇದುವರೆಗೂ ಹೇಳ್ಕೊಟ್ಟಿರೋ ಎಲ್ಲ ವಿಷಯಗಳನ್ನು ದಯವಿಟ್ಟು ಪ್ರಾಕ್ಟೀಸ್ ಮಾಡಿ. ಸೊ ಪ್ರಾಕ್ಟೀಸ್ ಇಲ್ಲೇನು, ಈ ವಾಯ್ಸ್ ಓವರ್ ರೆಕಾರ್ಡಿಂಗ್ ಇದೆಲ್ಲ, ಇದ್ರ ಕೆಳಗಡೆ ಒಂದು ಮ್ಯೂಸಿಕ್ ಟ್ರ್ಯಾಕ್ನ ಆ್ಯಡ್ ಮಾಡಿ. ಸೊ ಇದಕ್ಕೆ ಸೇರಿಸಿ ಯಾವ ಥರ ಕೇಳಿಸುತ್ತೆ ಅಂತ ಒಂದ್ಸಲ ನೋಡ್ಕೊಳ್ಳಿ. ಸೊ ಎಲ್ಲ ಎಕ್ಸ್ಪೆರಿಮೆಂಟ್ ಮಾಡಿದಾಗ ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಮತ್ತೆ ಮುಂದಿನ ವಿಡಿಯೋನಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು ಸೋ ಮಚ್.